ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾ ಇವತ್ತು ಹೋಗ್ತಿರೋಂಥ ಜಾಗ ಹೊಸಕೋಟೆ ತಾಲೂಕಿನ ಅತ್ತಿಬೆಟ್ಟ ಗ್ರಾಮದಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನೀವೇನಾದರೂ ಬೆಂಗಳೂರಿಂದ ಬರಬೇಕಾದ್ರೆ ಸರಿಸುಮಾರು 40 ಕಿಲೋಮೀಟ್ರ್ ಆಗುತ್ತೆ, ಹೊಸಕೋಟೆಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಇನ್ಯಾಕೆ ತಡ ಮಾಡೋದು? ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಒತ್ತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಅವಿಶ್ ಲಾಗುರಿಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಶ್ರೀಕಂಠಾಚಾರ್ಯ ಅಂತ. ನಾವು ಈ ದೇವಸ್ಥಾನದ ಟ್ರಸ್ಟಿ. ಈ ದೇವಸ್ಥಾನ ನಮ್ಮ ತಂದೆಯವರಿಗೆ ದೇವರು ಅನ್ನಪೂರ್ಣೇಶ್ವರಿ 20 ವರ್ಷದಲ್ಲಿ ದೇವರು ಸಿಕ್ಕಿದ್ದಿತ್ತು. ಈಗ 10 ವರ್ಷ ಆಯಿತು ದೇವರು ಪ್ರತಿಷ್ಠಾಪನೆ ಮಾಡಿ. ಪ್ರತಿಷ್ಠಾಪನೆ ಆದಾಗಲಿಂದ ದೇವಸ್ಥಾನ ನಾವು ಪೂಜೆಗಳು ಪ್ರತಿ ಶುಕ್ರವಾರ ರಾವು ಕಾಲದಲ್ಲಿ ಬೆಳ್ದಾರ್ತಿ ಬೆಳ್ಕೊಂಡು ಬರ್ತಾಯಿದ್ವಿ. ಈಗ ನಿರಂತರವಾಗಿ ಜನ ಹೊರಗಡೆಯಿಂದ ತಮಿಳುನಾಡು, ಆಂಧ್ರ ಪ್ರದೇಶ, ಈ ಬಿಜಾಪುರ, ಬಾಗಲಕೋಟೆ ಈ ಕಡೆಯಿಂದ ಎಲ್ಲನೂ ಬರ್ತಾಯಿದ್ದಾರೆ. ಬಂದು ಶುಕ್ರವಾರ ರಾವು ಕಾಲದಲ್ಲಿ ನಾವು ಬೆಲ್ಲದಾರ್ತಿ 400 ಟೋಕನ್ ಕೊಡ್ತೀವಿ. 400 ಟೋಕನ್ ಮೇಲೆ ನಾವು ಕೊಡೋದಿಲ್ಲ. ಸೊ ಹಂಗಾಗಿ 1,500-2,000 ಜನ ಬರ್ತಾರೆ. ಈಗ ನೀವು ನೋಡ್ಬೋದು ಕ್ರೌಡ್ ಎಷ್ಟು ಜನ ಇದೆ ಅಂತ. ಸೊ ಬಂದವರು ಅವ್ರಿಗೇನೋ ಒಳ್ಳೆಯದಾಗಿದೆ, ಒಳ್ಳೆಯದಾದರೆ ಅವ್ರ ಜೊತೇಲಿ 4 ಜನನ ಕರ್ಕೊಂಡು ಬರ್ತಾರೆ. ಸೊ ನಿರಂತರವಾಗಿ ಇದು ಬೆಲ್ಲದಾರ್ತಿ ಶುಕ್ರವಾರ ಜಾಸ್ತಿ. ಸೊ ಬೇರೆ ಟೈಮಲ್ಲಿ ಬಂದುಬಿಟ್ಟು ಮಂಗಳವಾರನೂ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ನಾನು ರಾವು ಕಾಲದಲ್ಲಿ ಬೆಲ್ಲದಾರ್ತಿ ಬೆಳಗೋದು ಇಲ್ಲಿ ಪದ್ಧತಿ. ಸೊ ಹಂಗಾಗಿ ಜನಗಳಿಗೆ ಒಳ್ಳೆಯದಾಗ್ತಾಯಿದೆ. ಒಳ್ಳೆಯದಾಗ್ತಾ ಇರೋದ್ರಿಂದ ಕೆಲವರು ಮದುವೆ ಆಗಿಲ್ಲ ಅಂತ ಬರ್ತಾರೆ, ಕೆಲವರು ಫೈನಾನ್ಸ್ ಪ್ರಾಬ್ಲಮ್ ಅಂತ ಬರ್ತಾರೆ, ಕೆಲವರು ಏನು ಮನೆ ತೆಗಿಬೇಕು ಅಂತ ಬರ್ತಾರೆ, ಕೆಲವರು ಮಕ್ಕಳಾಗಿಲ್ಲ ಅಂತ ಬರ್ತಾರೆ. ಇದೇ ಥರ ನಿರಂತರವಾಗಿ ತುಂಬ ಜನ ಅವರ ಕೋರಿಕೆಗಳನ್ನ ಕೇಳಿಕೊಂಡು ಅವರು ಸಕ್ಸಸ್ ಆಗಿ ಅವ್ರ ಜೊತೆಯಲ್ಲಿ ಇನ್ನೂ ಫ್ರೆಂಡ್ಸನ್ನು ಕರ್ಕೊಂಡು ಬಂದು ಇದು ಒಂದು ಕ್ಷೇತ್ರ ಶ್ರೀಕ್ಷೇತ್ರ ಅನ್ನಪೂರ್ಣೇಶ್ವರಿ ಅನ್ನೋದಕ್ಕೆ ಆಯಾ ಕ್ಷೇತ್ರವಾಗಿ ಬೆಳೀತಾ ಇದೆ. ಅಯ್ಯಮ್ಮ ನಿರಂತರವಾಗಿ ಇಲ್ಲಿ ಅನ್ನದಾನವೂ ನಡೀತಾ ಇದೆ. ನಿರಂತರವಾಗಿ ಶುಕ್ರವಾರ ಅನ್ನದಾನ ನಡೆಯುತ್ತೆ. ಡೈಲಿ ದೇವಸ್ಥಾನ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ಇರುತ್ತೆ. ಇದಕ್ಕೆ ಪ್ರತ್ಯೇಕವಾದ ಪುರೋಹಿತರಿದ್ದಾರೆ. ಇಲ್ಲಿ ನಿರಂತರವಾಗಿ ಅನ್ನಪ್ರಾಶನ ನಡೆಯುತ್ತೆ, ಮಕ್ಕಳಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮ ನಡೆಯುತ್ತೆ. ಸೊ ಹಿಂಗೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತೆ, ಮದುವೆಗಳು ಆಗ್ತಾ ಇರುತ್ತೆ. ಇಲ್ಲಿ ಬೆಲ್ಲದ ಆರತಿ ಬೆಳಗೋದೇ ವಿಶೇಷ. ಸೊ ಈ ದೇವರಿಗೆ ಬೆಲ್ಲದ ಆರತಿ ಪದ್ಧತಿ ಬಂದಿರೋದ್ರಿಂದ ಎಲ್ಲರೂ ಬಂದು ಅವರು ಒಳಿತನ್ನು ನೋಡ್ತಾ ಇದ್ದಾರೆ. ಸೊ ದೇವರಿಗೆ ಎಲ್ರಿಗೂ ಅದು ಒಳ್ಳೇದು ಮಾಡಲಿ ಅಂತ ಸರ್ವೇ ಜನ ಸುಖಿನೋಭವ ಅಂತ. ಸರ್, ಬಸ್ ಫೆಸಿಲಿಟಿ ಬಂದುಬಿಟ್ಟು ಶುಕ್ರವಾರ ದಿವಸ ಆಟೋಗಳಿದೆ, ಶೇರಿಂಗ್ ಆಟೋ ಸಿಗುತ್ತೆ. ಹೊಸಕೋಟೆಯಲ್ಲಿ ಬೆಂಗಳೂರಿಂದ ನೀವು 317 BTS ನಂಬರು, KSRTC ಬಸ್, ಯಾವುದೇ ಕೋಲಾರ ರೂಟ್ ಬಸ್ ಹತ್ತಿದ್ರೆ ಹೊಸಕೋಟೆಯಲ್ಲಿ ಸ್ಟಾಪ್ ಇದೆ. ಹೊಸಕೋಟೆಯಲ್ಲಿ ಇಳಿದ ತಕ್ಷಣ ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ದೇವಿ ಅಂತ ಕರೀತಾ ಇರ್ತಾರೆ ಆಟೋಗಳವರು. ಶುಕ್ರವಾರ ಮಾತ್ರ ಆಟೋ ಫೆಸಿಲಿಟಿ ಇದೆ, ಬೇರೆ ಟೈಮಲ್ಲಿ ನೀವು ಆಟೋ ಮಾಡ್ಕೊಂಡು ಬರಬೇಕು. ಇನ್ನು ಬಸ್ ಬಂದು ಗೇಟಲ್ಲಿರುತ್ತೆ. ಗೇಟಲ್ಲಿ ನೀವು ಎಲ್ಲ ಬಸ್ಗಳು ಬರುತ್ತೆ, ಅಲ್ಲಿ ಗೇಟಲ್ಲಿ ಸ್ಟಾಪ್ ಕೊಡ್ತವೆ. ಕೆಲವು ಎಕ್ಸ್ಪ್ರೆಸ್ಗಳು ಬಿಟ್ಟು ಎಲ್ಲ ಬಸ್ಗಳು ಸ್ಟಾಪ್ ಇದ್ದಾವೆ. ನೀವು ಬಂದರೆ ಅತ್ತಿವಟ್ಟ ಗೇಟಲ್ಲಿ ಇಳ್ಕೊಂಡು ಅಲ್ಲಿಂದ 1.5 ಕಿಲೋಮೀಟ್ರ್ ನಡಿಬೇಕು. ಸೊ ಅಲ್ಲಿಂದ ನೀವು ಬೇರೆ ಗೂಗಲ್ ಮ್ಯಾಪ್ ಹಾಕ್ಬೇಡಿ, ಅತ್ತಿವಟ್ಟ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರಬೇಕು. ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ಅಂತ ಹಾಕಿದ್ರೆ ಫಾರೆಸ್ಟಲ್ಲಿ ದಾರಿ ತೋರಿಸ್ಬಿಡುತ್ತೆ, ಹೊರಗಡೆಯಿಂದ ಬರುತ್ತೆ, ಆಮೇಲೆ ಭಯ ಬಿದ್ದೋಗ್ತೀರಾ. ಸೊ ಹಂಗಾಗಿ ಅತ್ತಿವಟ್ಟ ಅಂತ ಲೊಕೇಶನ್ ಹಾಕ್ಕೊಂಡು ನೀವು ಅತ್ತಿವಟ್ಟ ಊರೊಳಗಡೆ ಬಂದರೆ ಫಸ್ಟ್ ರೈಟು ಅತ್ತಿವಟ್ಟ ಅನ್ನಪೂರ್ಣೇಶ್ವರಿ ಅಂತ. ಯಾರನ್ನು ಕೇಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ಯಾರನ್ನು ಕೇಳಬೇಕಾದ್ರೂ ಹೇಳ್ತಾರೆ. ಹಾಂ, ಮಕ್ಕಳಿಗೆ 1 ವರ್ಷ ಮೇಲ್ಪಟ್ಟು 5 ವರ್ಷದ ಒಳಗಡೆಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಂದ್ಬಿಟ್ಟು ಮಾಡಿಸ್ತಾರೆ. ಅದು ಅಕ್ಷರಾಭ್ಯಾಸನೂ ಇಲ್ಲಿ ಮಾಡಿಸ್ಬೋದು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ನಡೆಯುತ್ತೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಅನ್ನಪ್ರಾಶನ ಬಂದುಬಿಟ್ಟು 9 ತಿಂಗಳು ಒಳಗಡೆ ಇರಬೇಕು ಮಗು ಇಟ್ಟೆ. ಅನ್ನಪ್ರಾಶನ ಫಸ್ಟ್ ತುತ್ತು ಮಗುಗೆ ಇಡ್ತಾರಲ್ವ, ಅದನ್ನು ಅನ್ನಪ್ರಾಶನ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಮಾಡೋದು. ಎಸ್ಪೆಷಲಿ ಇಲ್ಲಿ ದೇವಸ್ಥಾನದಲ್ಲೇ ಅದೇ ನಾವು ಜಾಸ್ತಿ ನಡೀತಾ ಇದ್ದಿದ್ದು. ಈಗ ಶುಕ್ರವಾರದಲ್ಲಿ ಬೆಲ್ಲದಾರ್ತಿ ತುಂಬ ಜಾಸ್ತಿ ಇರೋದ್ರಿಂದ ಶುಕ್ರವಾರ ಅದು ಆ ಸೇವೆಗಳು ಮಧ್ಯಾಹ್ನದ ಮೇಲೆ 1 ಗಂಟೆ ಮೇಲೆ ಆ ಸೇವೆಗಳಿರುತ್ತೆ. ಏನು ಅನ್ನಪ್ರಾಶನದ ಅನ್ನಪ್ರಾಶನದ ಏನೂ ಇಲ್ಲ. ನೀವು ಅವರು ಫೋನ್ ಮಾಡಿ ಬುಕ್ ಮಾಡಿಕೊಂಡ್ರೆ ಅವರಿಗೆ ನಾವು ಅನ್ನಪ್ರಾಶನದ್ದು ಟೈಮ್ ಹೇಳ್ತೀವಿ. ಆ ಟೈಮಿಗೆ ಬಂದರೆ ಅರ್ಚಕರು ಅವ್ರನ್ನ ಕುಂಡಿರಿಸಿ, ತಂದೆ ತಾಯಿನ ಕುಂಡಿರಿಸಿ ಅನ್ನಪ್ರಾಶನದ್ದು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾರೆ. ಹೌದು, ಬುಕ್ ಮಾಡಬೇಕು. ಒಂದು 8 ದಿನ ಮುಂಚಿತವಾಗಿ, ಒಂದು 2 ದಿನ ಮುಂಚಿತವಾಗಾದರೂ ಬುಕ್ ಮಾಡಬೇಕು. ಒಂದು 8 ದಿನ ಮಿನಿಮಮ್, 2 ದಿನ ಮುಂಚಿತವಾಗಾದರೂ ಬುಕ್ ಮಾಡಬೇಕು. ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನ ತುಂಬ ಜನ ಇರ್ತಾರೆ. ಈಗ ರಾವು ಕಾಲ ಯಾವ ಥರ ಜನ ಜಾಸ್ತಿ ಇರ್ತಾರೋ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ತುಂಬ ಜನ ಇರ್ತಾರೆ. ಆವತ್ತು ವಿಶೇಷ ಅಭಿಷೇಕ ಇರುತ್ತೆ, ವಿಶೇಷದ ಪ್ರಸಾದದ ವ್ಯವಸ್ಥೆ ಇರುತ್ತೆ, ವಿಶೇಷ ಅಲಂಕಾರ ಇರುತ್ತೆ. ವಿಶೇಷವಾಗಿ ಆ ವಾದ್ಯ ಸೇವೆ ಇದೆ, ಮೊದಲಿಂದನೂ ಇದೆ, ಈಗಲೂ ಇರುತ್ತೆ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ಇವಾಗ 3ನೇ ವಾರ ಬರ್ತಾಯಿದ್ದೀವಿ.
ಆ ತಾಯಿನ ಬೇಡ್ಕೊತ ಇದ್ದೀವಿ. ಆ ತಾಯಿ ದಯೆಯಿಂದ ನಮಗೆ ಅನುಕೂಲಗಳಾಗಿದೆ, ಬೇಕಾದಷ್ಟು ಅನುಕೂಲ ಆಗಿದೆ. ಇನ್ನು ನಮ್ಮ ಮಗನ ಮದುವೆ ಆಗಬೇಕು, ಆರೋಗ್ಯ ಭಾಗ್ಯ ಕೊಟ್ಟರೆ ತಾಯಿ ದಯೆಯಿಂದ ಎಲ್ಲ ಆಯಮ್ಮನ ಶರಣದಲ್ಲೇ ಇರ್ತೀವಪ್ಪ. ಅದಕ್ಕಾಗಿ ಕಾಯ್ತಾ ಇದ್ದೀವಿ. ವಿಶೇಷ ಅಂದ್ಕೊಂಡಿದ್ದು ಆಗ್ತಾ ಇದೆ, ನಡೀತಾ ಇದೆ. ಓ ನಡೀತಾ ಇದೆ. ಈ ವಾರ ಹೋದ ವಾರ ಬರೋದಕ್ಕಿಂತ ಈ ವಾರ ಇನ್ನೊಂದು ವಾರ ಆ ಥರ ಹೆಚ್ಚಾಗ್ತಾ ಇದೆ. ಜನದ ಇದು ಪ್ರಚಾರ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ತುಂಬ ನಂಬಿಕೆ ಬರೋಂಗೆ ಇದೆ. ಇದರಲ್ಲಿ ತಾಯಿ ಒಳ್ಳೆ ಶಕ್ತಿ ಇದೆ, ತಾಯಿ ದಯೆಯಿಂದ. ಶುಕ್ರವಾರ ಇದು ಏನು ಬೆಲ್ಲದ ದೀಪ ಹಚ್ಚೋದು ಶುಕ್ರವಾರ ರಾಹುಕಾಲದಲ್ಲಿ. ಮಂಗಳವಾರದತ್ತು ಹಚ್ಚಬೋದಂತೆ. ನಾವು ಮಂಗಳವಾರ ಬಂದಿಲ್ಲ, ಶುಕ್ರವಾರ ಬಂದಿದ್ದೀವಿ. ಶುಕ್ರವಾರ ಇವ್ರದ್ದು ನಾಲ್ಕನೇ ವಾರ, ನಮ್ಮದು ಮೂರನೇ ವಾರ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಎಲ್ರಿಗೂ ತಾಯಿ ದಯೆ ಇರಲಿ ಅಷ್ಟೇ ಕೇಳ್ಕೊಳ್ಳೋದು. ಪಾಂಡವಪುರ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿಕ್ಕಾಡೆ ಗ್ರಾಮ. ನಾನು ಮೊಬೈಲಲ್ಲಿ ವೀಡಿಯೋನು ಮೊಬೈಲಲ್ಲಿ ಹಿಂಗೆ ವೀಡಿಯೋಗಳು ನೋಡುವಾಗ ಇದು ದೇವಸ್ಥಾನದೊಂದು ವೀಡಿಯೋ ನೋಡಿದೆ. ನಮಗೆ ಈ ಥರ ಇಲ್ಲಿಗೆ ಬಂದು ಮಕ್ಕಳು ಹಾಕ್ದಿರೋರಿಗೆ ಹರಕೆ ಕಟ್ಟಿರೋರಿಗೆ ಮತ್ತು ನಿಂತೋಗಿರೋದು ಹಣದ ಯಾವುದು ಹಣಕಾಸು ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ತಿದೆ ಅಂತ ಎಲ್ಲ ಹೇಳ್ತಿದ್ರು. ಅದು ನೋಡಿಬಿಟ್ಟು ಬಂದು ನಾನು ನನ್ನ ಮನಸ್ಸಲ್ಲೇ ಬೆಳ್ಕೊಂಡೆ. ನಂದು ಮನೆ ಮಾಡಿದ್ದೆ, ನಾನು ಮನೆ ಮಾಡಿ 2017 ಗ್ರ್ಯಾಂಡ್ ರಿಲೀಸ್ ಆಗಿತ್ತು. ಕಾರಣಾಂತರದಿಂದ ಸ್ಟೇ ಆಗಿ ನಿಂತೋಗಿತ್ತು ಗ್ರ್ಯಾಂಡ್ ಅಮೌಂಟು. ಆ ವಿಡಿಯೋ ನೋಡ್ತಾನೆ ಬೇಡ್ಕೊಂಡೆ, ಇದು ದುಡ್ಡು ಬಿಡುಗಡೆ ಆದರೆ ನಾನು ನಿಮ್ಮ ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ಕೊಳ್ತೀನಿ ಕಣವ ಅಂತ. ಹಂಗಾದೊಂದು ವಾರಕ್ಕೇ ನನಗೆ ಗುಡ್ ನ್ಯೂಸ್ ಬಂತು. ನಿಗಮದಿಂದನೇ ಫೋನ್ ಮಾಡಿ ನಿಮ್ಗೆ ದುಡ್ಡು ಬಿಡುಗಡೆ ಆಗಿದೆ, ಫಲಾನುಭವಿ ಆಯ್ಕೆ ಆಗಿದ್ದೀರಾ, ದುಡ್ಡು ಬರುತ್ತೆ ಅಂತ. ಲಾಸ್ಟ್ ವೀಕಲ್ಲಿ ದುಡ್ಡು ಬಂತು. ಈಗ ಒಂದು 15 ದಿವಸ ಆಯಿತು ನಾನು ಸಂಕಲ್ಪ ಮಾಡ್ಕೊಂಡು ಬಂದು ಇದೇ ಫಸ್ಟ್ ಟೈಮು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ನನ್ನ ಹೆಸರು ವಸಂತ ಅಂತ, ನಾನು ಹೊಸಕೋಟೆಯಿಂದ ಬರ್ತಾ ಇದ್ದೀನಿ. 2 ವಾರದಿಂದ ಬರ್ತಾ ಇದ್ದೀನಿ ನಾನು. ಫಸ್ಟ್ ವಾರ ಬಂದಿದೆ, ಇದು 2ನೇ ವಾರ ಬರ್ತಾ ಇರೋದು. ಸರಿ, ನಾನು ಯೂಟ್ಯೂಬಲ್ಲಿ ನೋಡಿ ಬಂದಿದ್ದು ದೇವಸ್ಥಾನದಿದು. ನಾನು ಹೊಸಕೋಟೆ ಹತ್ರ 8 ಕಿಲೋಮೀಟ್ರ್ ಆಗುತ್ತೆ ನಮ್ಗೆ ಇಲ್ಲಿಂದ ಅಲ್ಲಿಗೆ, ನಮ್ಗೆ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ನೋಡಿಕೊಂಡು ಬಂದಿದ್ದು. ಅಂದರೆ ತುಂಬ ಜನ ಹೇಳಿದ್ರು ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಸರಿ, ನಾನು ಒಂದು ಸರ್ತಿ ಬರಬೇಕು ಅನ್ನಿಸ್ತು. ಬಂದಮೇಲೆ ತುಂಬ ಇಷ್ಟ ಆಯಿತು, ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಇಷ್ಟ ಆಯಿತು. ಅದಕ್ಕೆ 5 ವಾರ ನಾನು ಬರೋಣ, ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವ್ರು ಏನು ಮಾಡುತ್ತೋ, ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಕೇಳ್ಕೊಳ್ತೀನಿ.